ಬೇರೆ ಬೇರೆ ಕ್ಲೀನಿಂಗ್ನಲ್ಲಿ ನಾವು ಬೇರೆ ಬೇರೆ ವಸ್ತುಗಳನ್ನು ಬಳಸಿಬಿಟ್ಟು ಕ್ಲೀನ್ ಮಾಡ್ತೇವೆ ಕೇವಲ ಒಂದೇ ಒಂದು ವಸ್ತುವಿನಿಂದ ಎಲ್ಲ ಕ್ಲೀನಿಂಗ್ ಕೆಲಸನೂ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕಾಗಿ ಇಂದಿನ ವೀಡಿಯೋದಲ್ಲಿ ಒಂದೇ ಒಂದು ಪೌಡರನ್ನು ಬಳಸಿಬಿಟ್ಟು ಇಡೀ ಮನೆಯನ್ನು ಹೇಗೆ ಕ್ಲೀನ್ ಮಾಡೋದು ಹಾಗೂ ಯಾವೆಲ್ಲ ವಸ್ತುಗಳನ್ನು ಈ ಪೌಡರ್ನಿಂದ ಕ್ಲೀನ್ ಮಾಡಬಹುದು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗೂ ಈ ಪೌಡರು ಯಾವುದು ಹೇಗೆ ಬಳಸಬೇಕು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಯಾವೆಲ್ಲ ವಸ್ತುಗಳು ಕ್ಲೀನ್ ಆಗುತ್ತೆ ಇದರಿಂದ ಎಂಬುದನ್ನು ಕೂಡ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನೀವು ಅಡುಗೆ ಸೋಡಾ ವಿನೆಗರು ಇದನ್ನೆಲ್ಲ ಬಳಸಿಬಿಟ್ಟು ಆಗಿ ಮನೆಯನ್ನು ಕ್ಲೀನ್ ಮಾಡಿರ್ತೀರ ಆದರೆ ಇವತ್ತು ನಾವು ಬೋರೆಕ್ಸ್ ಪೌಡರನ್ನು ಬಳಸಿಬಿಟ್ಟು ಹೇಗೆ ಮನೆಯನ್ನು ಕ್ಲೀನ್ ಮಾಡೋದು ಎಂಬುದನ್ನು ತಿಳಿಯೋಣ ಈ ಬೋರೆಕ್ಸ್ ಪೌಡರು ನಿಮಗೆ ಯಾವುದಾದ್ರೂ ಕಿರಾಣಿ ಶಾಪಲ್ಲಿ ಸಿಗುತ್ತೆ ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಸಿಗದೆ ಇದ್ದರೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡ್ಬೋದು ಸೊ ಈ ಬೋರೆಕ್ಸ್ ಪೌಡರು ಈ ರೀತಿಯಲ್ಲಿ ಇರುತ್ತೆ ನೋಡಿ ಅಡುಗೆ ಸೋಡಾ ಯಾವ ರೀತಿಯಲ್ಲಿ ಇರುತ್ತಲ್ವಾ ಅದೇ ರೀತಿಯಲ್ಲಿ ಇರುತ್ತೆ ಇದು ಪ್ಯಾಕೆಟು ನೋಡಿ ಇವಾಗ ಇದನ್ನು ನಾವು ಟೈಲ್ಸ್ಗಳ ಮೇಲೆ ಹೇಗೆ ಕ್ಲೀನ್ ಮಾಡೋದು ಹಾಗೂ ಟೈಲ್ಸ್ಗಳ ಅಂಚುಗಳಲ್ಲಿ ಯಾವ ರೀತಿ ಕ್ಲೀನ್ ಮಾಡೋದು ಎಂಬುದನ್ನು ತಿಳಿಯೋಣ ಇವಾಗ ಅದಕ್ಕೆ ಒಂದು ಚಿಕ್ಕ ಪಾತ್ರೆಯಲ್ಲಿ ನಾನು ಬೋರೆಕ್ಸ್ ಪುಡಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಒಂದರಿಂದ ಒಂದು ಚಮಚದಷ್ಟು ಇದಕ್ಕೆ ಆ್ಯಕ್ಟಿವೇಟ್ ಆಗಲಿಕ್ಕೆ ನಾವು ಬಿಸಿ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಇದರೊಂದಿಗೆ ನಾನು ಸ್ವಲ್ಪ ಬಿಸಿ ನೀರನ್ನು ಹಾಕಿಬಿಟ್ಟು ಪೇಸ್ಟ್ ರೀತಿಯಲ್ಲಿ ತಯಾರಿಸ್ಕೊಂಡು ಟೈಲ್ಸ್ಗಳಿಗೆ ಟೈಲ್ಸ್ಗಳ ಅಂಚಿನಲ್ಲಿ ಅಥವಾ ಎರಡು ಟೈಲ್ಸ್ಗಳ ಜೋಡಣೆಯಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ ಅಲ್ಲಿ ಕೊಳೆಯಾಗಿರುತ್ತೆ ಅಂಥ ಜಾಗದಲ್ಲಿ ಈ ಮಿಶ್ರಣವನ್ನು ಹಚ್ಚಿಬಿಟ್ಟು ಹತ್ತು ಹದಿನೈದು ನಿಮಿಷ ಆದ ನಂತರ ತಿಕ್ಕಿ ನೀವು ಚೆನ್ನಾಗಿ ಕ್ಲೀನ್ ಮಾಡೋದ್ರಿಂದ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೂ ಟೈಲ್ಸ್ಗಳಲ್ಲಿ ಕಳೆದೋಗಿರುವಂತಹ ಹೊಳಪು ಕೂಡ ವಾಪಸ್ ಬರುತ್ತೆ ಹಾಗೂ ನೀವು ಇದೇ ಮಿಶ್ರಣವನ್ನು ಗಳಲ್ಲಿ ಹಾಗೂ ನಲ್ಲಿಗಳಲ್ಲಿ ಹಚ್ಚಿಬಿಟ್ಟು ಕ್ಲೀನ್ ಮಾಡಬಹುದು ನಲ್ಲಿಗಳಲ್ಲಿ ಜಂಗಿನ ಕಲೆಗಳು ತುಕ್ಕಿನ ಕಲೆಗಳಾದರೆ ಈ ಪೇಸ್ಟನ್ನು ಸ್ವಲ್ಪ ಹೊತ್ತಿನವರೆಗೆ ಹಚ್ಚಿಡಿ ಹತ್ತು ಹದಿನೈದು ನಿಮಿಷದವರೆಗೆ ಹಚ್ಚಿಡಿ ನಂತರ ಒಳ್ಳೆಯ ಸ್ಕ್ರಬ್ಬರ್ನಿಂದ ಕ್ಲೀನ್ ಮಾಡ್ಕೊಳ್ಳಿ ಹಾಗೂ ನೀವು ಡೈಲಿ ಪರ್ಪಸಲ್ಲಿಯೂ ಕೂಡ ಇದನ್ನು ಬಳಸಬಹುದು ಟ್ಯಾಪ್ಸ್ಗಳನ್ನು ಕ್ಲೀನ್ ಮಾಡಲಿಕ್ಕೆ ಇವಾಗ ನೀವು ನೋಡ್ಬೋದು ನಾನು ಸ್ವಲ್ಪನೇ ಸ್ವಲ್ಪ ತಿಕ್ಕಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನಾಗಿದೆ ಎಷ್ಟು ಹೊಳಪು ಬಂದಿದೆ ನೋಡಿ ಸೊ ಇದೇ ರೀತಿ ಪೂರ್ತಿ ಟ್ಯಾಪಲ್ಲೂ ಕೂಡ ಉಜ್ಜ್ಬಿಟ್ಟು ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದು ಕ್ಲೀನ್ ಆಗ್ತಾ ಬಂದಿದೆ ಅಂತ ಅಂದ್ಬಿಟ್ಟು ಸೊ ಇದನ್ನು ನೀವು ಯಾವುದೇ ಬಗೆಯ ಟ್ಯಾಪ್ಸಲ್ಲಿಯೂ ಕೂಡ ಬಳಸ್ಬೌದು ಹಾಗೂ ನಿಮ್ಮ ಟ್ಯಾಪ್ಸ್ಗಳು ಎಷ್ಟು ಚೆನ್ನಾಗಿ ಕ್ಲೀನಾಗಿ ಹೊಳೆಯುತ್ತೆ ಇನ್ನು ನೆಲ ಒರೆಸುವಾಗಲೂ ಸಹ ನೀವು ಈ ಬೋರೆಕ್ಸ್ ಪುಡಿಯನ್ನು ಬಳಸಬಹುದು ಸ್ವಲ್ಪ ಬೆಚ್ಚಗಿನ ನೀರಿನಲ್ಲಿ ಅಥವಾ ಬಿಸಿನೀರಲ್ಲಿ ಸ್ವಲ್ಪನೇ ಸ್ವಲ್ಪ ಬೋರೆಕ್ಸ್ ಪುಡಿಯನ್ನು ಹಾಕಿಬಿಟ್ಟು ಅರ್ಧ ಚಮಚದಷ್ಟು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ವಿನೆಗರನ್ನು ಸೇರಿಸ್ಕೊಳ್ಳಿ ಎರಡು ಚಿಕ್ಕ ಮುಷದಷ್ಟು ಸೊ ಇದರಲ್ಲಿ ಸ್ವಲ್ಪ ನೀವು ಲಿಕ್ವಿಡ್ ಸೋಪನ್ನಾದರೂ ಹಾಕ್ಬೋದು ಹ್ಯಾಂಡ್ ವಾಷನ್ನಾದರೂ ಹಾಕ್ಬೋದು ಬೇಕಿದ್ದರೆ ಸೊ ಮಿಕ್ಸ್ ಮಾಡಿಬಿಟ್ಟು ಇದರಿಂದ ನೆಲವನ್ನು ಒರೆಸಿ ನೋಡಿ ಟೈಲ್ಸ್ಗಳು ಎಷ್ಟು ಚೆನ್ನಾಗಿ ಹೊಳೆಯುತ್ತೆ ಹಾಗೂ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೂ ಇದು ಒಂದು ರೀತಿ ಡಿಸ್ಇನ್ಫೆಕ್ಟ್ ರೀತಿಯಲ್ಲಿ ಕೂಡ ಕೆಲಸ ಮಾಡುತ್ತೆ ಮನೆಗೆ ಬರುವಂತಹ ಯಾವುದೇ ಬಗೆಯ ಕೀಟಗಳನ್ನು ಹಾಗೂ ಇರುವೆಗಳನ್ನು ಇದರಿಂದ ತಡೆಯಬಹುದು ಡಸ್ಟ್ಬಿನ್ಗಳಿಂದ ಬರುವಂತಹ ಕೆಟ್ಟ ಸ್ಮೆಲ್ಲನ್ನು ತಡೀಲಿಕ್ಕೂ ಕೂಡ ಇದನ್ನು ಬಳಸ್ಬೌದು ಡಸ್ಟ್ಬಿನ್ಗಳನ್ನು ನಾವು ತೊಳೆದ್ರೂ ಕೂಡ ಇದರಲ್ಲಿ ಒಂದು ರೀತಿ ಸ್ಮೆಲ್ ಬರ್ತಾ ಇರುತ್ತೆ ಅದನ್ನು ತಡಿಲಿಕ್ಕೆ ಸ್ವಲ್ಪ ಬಿಸಿನೀರನ್ನು ಈ ಡಸ್ಟ್ಬಿನ್ನಲ್ಲಿ ಹಾಕಿಬಿಟ್ಟು ಅರ್ಧ ಚಮಚದಷ್ಟು ಬೋರೆಕ್ಸ್ ಪುಡಿಯನ್ನು ಹಾಕಿ ಹಾಗೇ ಬಿಡಿ ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೆ ಮತ್ತು ನೀವು ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಬೋದು ಸೊ ಹದಿನೈದು ಇಪ್ಪತ್ತು ನಿಮಿಷ ಆದ ನಂತರ ಇದನ್ನು ಆಗಿ ಕ್ಲೀನ್ ಮಾಡ್ಕೊಳ್ಳಿ ಯಾವ ರೀತಿ ನೀವು ಹಚ್ಚಿ ಕ್ಲೀನ್ ಮಾಡ್ತೀರಲ್ವ ಅದೇ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಡಸ್ಟ್ಬಿನ್ ಚೆನ್ನಾಗಿ ಒಣಗಿದ ನಂತರ ಇದರಲ್ಲಿ ಸ್ವಲ್ಪ ಬೋರೆಕ್ಸ್ ಪುಡಿಯನ್ನು ಹರಡಿರಿ ನಂತರ ಬೇಕಿದ್ದರೆ ನೀವು ಗಾರ್ಬೇಜ್ ಬ್ಯಾಗನ್ನು ಹಾಕಿಬಿಟ್ಟು ಅದರಲ್ಲೂ ಕೂಡ ಸ್ವಲ್ಪ ಇದನ್ನು ಸ್ಪ್ರಿಂಕಲ್ ಮಾಡೋದ್ರಿಂದ ಸ್ಮೆಲ್ಲು ಕಂಟ್ರೋಲ್ ಆಗುತ್ತೆ ಸ್ಮೆಲ್ಲು ಬರೋದಿಲ್ಲ ಹಾಗೂ ಜಿರ್ಲೆ ಕಾಟನೂ ಇರೋದಿಲ್ಲ ಈ ಬೋರೆಕ್ಸ್ ಪುಡಿಗೆ ಜಿರ್ಲೆಗಳು ನಾಶ ಆಗಿ ಹೋಗುತ್ತೆ ಬಾಚಣಿಗೆಗಳು ಕೂಡ ಬೋರೆಕ್ಸ್ ಪೌಡರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಪಾತ್ರೆಯಲ್ಲಿ ಸ್ವಲ್ಪ ಬಿಸಿನೀರನ್ನು ಹಾಕಿಬಿಟ್ಟು ಅರ್ಧ ಚಮಚದಷ್ಟು ಬೋರೆಕ್ಸ್ ಪುಡಿಯನ್ನು ಹಾಕಿ ಯೂಸ್ ಮಾಡಿರುವಂತಹ ನಿಮ್ಮ ಬಾಚಣಿಗೆಗಳನ್ನು ಈ ನೀರಲ್ಲಿ ಹಾಕಿಬಿಟ್ಟು ಅದ್ದಿ ಇಡಿ ಒಂದು ಹತ್ತು ನಿಮಿಷದವರೆಗೆ ಇವಾಗ ನೀವು ನೋಡ್ಬೋದು ನಾನು ಈ ನೀರಲ್ಲಿ ಪಾಚಣಿಕೆ ಹಾಕಿಬಿಟ್ಟು ಎರಡೇ ಎರಡು ನಿಮಿಷ ಆಗಿದೆ ಕೊಳೆಯೆಲ್ಲ ಹೇಗೆ ಬಿಟ್ಕೊಂಡು ಬಂದಿದೆ ನೋಡಿ ಇದನ್ನು ಇನ್ನೂ ನಾನು ತಿಕ್ಕಿಲ್ಲ ಹಾಗೇ ಅದ್ದು ಇಟ್ಟಿದ್ದೀನಿ ನೋಡಿ ಸೊ ಹತ್ತು ನಿಮಿಷ ಆದ ನಂತರ ಯಾವುದಾದ್ರೂ ಹಳೆ ಬ್ರಷ್ನಿಂದ ಅಥವಾ ಬಟ್ಟೆಯ ಬ್ರಷ್ನಿಂದ ಕ್ಲೀನ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಟಾಯ್ಲೆಟ್ ಕೂಡ ಬೋರೆಕ್ಸ್ ಪೌಡರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಕಾಲು ಕಪ್ನಷ್ಟು ಬೋರೆಕ್ಸ್ ಪುಡಿಯನ್ನು ರಾತ್ರಿ ಮಲಗುವ ಮುಂಚೆ ಟಾಯ್ಲೆಟ್ನಲ್ಲಿ ಹಾಕಿಡಿ ಬೆಳಿಗ್ಗೆ ನೀವು ಚೆನ್ನಾಗಿ ತಿಕ್ಕಿ ತೊಳೆಯೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೂ ಸ್ಟೇನ್ಸ್ ಕೂಡ ಹೋಗುತ್ತೆ ಯಾವುದಾದ್ರೂ ಕಲೆ ಇದ್ದರೂ ಕೂಡ ತುಂಬಾ ಚೆನ್ನಾಗಿ ಬಿಟ್ಕೊಂಡು ಕ್ಲೀನ್ ಆಗುತ್ತೆ ಮನೆಯಲ್ಲಿ ನಾನಾ ರೀತಿಯ ಕೀಟಗಳು ನೊಣಗಳು ಹಾಗೂ ಜಿರಳೆಗಳು ಇರುವೆಗಳೆಲ್ಲ ಬರ್ತಾ ಇರುತ್ತೆ ಅದನ್ನು ತಡಿಲಿಕ್ಕೆ ಒಂದು ಪೇಪರ್ ಮೇಲೆ ಸ್ವಲ್ಪ ಬೋರೆಕ್ಸ್ ಪುಡಿಯನ್ನು ಹಾಕಿಬಿಟ್ಟು ಹರಡ್ಕೊಂಡು ಇದನ್ನು ಎಲ್ಲಾದರೂ ಅಡಕ್ಸಿಡಿ ಅಥವಾ ನೀವು ಸೋಪದ ಕೆಳಗೆ ಫ್ರಿಜ್ ಕೆಳಗೆ ಇಡ್ಬೋದು ಜಿರಳೆಗಳು ಇದನ್ನು ತಿಂದಾಗ ಜಿರಳೆಗಳು ಸತ್ತೋಗುತ್ತೆ ಒಂದು ವೇಳೆ ಇರುವೆಗಳನ್ನ ನೀವು ಸಾಯಿಸಬೇಕು ಅಂತಂದರೆ ಬೋರೆಕ್ಸ್ ಪುಡಿ ಜೊತೆಗೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಂಡು ನೀವು ಇರುವೆ ಬರುವಂಥ ಜಾಗದಲ್ಲಿ ಇಡೋದ್ರಿಂದಲೂ ಕೂಡ ಇರುವೆಗಳೆಲ್ಲ ಸತ್ತೋಗುತ್ತೆ ಇದನ್ನು ತಿಂದುಬಿಟ್ಟು ನಾಶ ಆಗುತ್ತೆ ಹಾಗೂ ಈ ಬೋರೆಕ್ಸ್ ಪುಡಿಯು ಮನೆಗೆ ಬರುವಂತಹ ಬೇರೆ ಬೇರೆ ಕೀಟಗಳನ್ನು ತಳೀಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಪಾತ್ರೆಯಲ್ಲಿ ಟಿಫಿನ್ಗಳಲ್ಲಿ ಅಡಿಗೆಯ ಸ್ಮೆಲ್ ಉಳಿದಿರುತ್ತೆ ನಾವು ಎಷ್ಟೇ ಚೆನ್ನಾಗಿ ಕ್ಲೀನ್ ಮಾಡಿದ್ರೂ ಕೂಡ ಸ್ಮೆಲ್ ಬರ್ತಾ ಇರುತ್ತೆ ಅದನ್ನು ತಡಿಲಿಕ್ಕೆ ಸ್ವಲ್ಪ ಬಿಸಿನೀರನ್ನು ಪಾತ್ರೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪನೇ ಸ್ವಲ್ಪ ಬೋರೆಕ್ಸ್ ಪುಡಿಯನ್ನು ಹಾಕ್ಕೊಳ್ಳಿ ಕಾಲು ಚಮಚದಷ್ಟು ಇದನ್ನು ಹತ್ತರಿಂದ ಇಪ್ಪತ್ತು ನಿಮಿಷ ಆದ ನಂತರ ನಾರ್ಮಲಾಗಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡೋದ್ರಿಂದ ಪಾತ್ರೆಯಿಂದ ಬರುವಂತಹ ಅಡುಗೆಯ ಸ್ಮೆಲ್ ಕೂಡ ಹೋಗುತ್ತೆ ಇದನ್ನು ಆ್ಯಸ್ ಅ ರೂಮ್ ಆಗಿಯೂ ಕೂಡ ನೀವು ಯೂಸ್ ಮಾಡಬಹುದು ಅರ್ಧ ಲೋಟದಷ್ಟು ಬಿಸಿನೀರನ್ನು ಸ್ಪ್ರೇ ಬಾಟಲ್ನಲ್ಲಿ ಹಾಕ್ಕೊಳ್ಳಿ ಹಾಗೂ ಕಾಲು ಚಮಚದಷ್ಟು ಬೋರೆಕ್ಸ್ ಪುಡಿಯನ್ನು ಹಾಕಿ ಇದಕ್ಕೆ ಸ್ವಲ್ಪ ಎಸೆನ್ಷಿಯಲ್ ಆಯಿಲನ್ನು ಸೇರಿಸ್ಕೊಳ್ಳಿ ಐದರಿಂದ ಹತ್ತು ಹುಂಡಿನಷ್ಟು ಶೆಕ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಸ್ಪ್ರೇ ಮಾಡಿಕೊಳ್ಳಿ ಇದರಿಂದ ಮನೆಯಲ್ಲಿ ತುಂಬಾ ಒಳ್ಳೆಯ ಸ್ಮೆಲ್ಲು ಹರಡಿರುತ್ತೆ ಒಳ್ಳೆಯ ಪರಿಮಳದಿಂದ ಕೂಡಿರುತ್ತೆ ಒಂದು ಚಮಚದಷ್ಟು ಬೋರೆಕ್ಸ್ ಪುಡಿಗೆ ಅರ್ಧ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ರೀತಿಯಲ್ಲಿ ಮಾಡಿಕೊಂಡು ಇದರಿಂದ ನೀವು ಸಿಂಕನ್ನು ಕ್ಲೀನ್ ಮಾಡಬಹುದು ನಾನಿಲ್ಲಿ ಲಿಂಬೆ ಹಣ್ಣಿನ ಸಿಪ್ಪೆಗೆನೆ ಬೋರೆಕ್ಸಿನ ಪೇಸ್ಟನ್ನು ಹಚ್ಚಿಬಿಟ್ಟು ಚೆನ್ನಾಗಿ ಈ ಸಿಂಕನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಸಿಂಕು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಪಳಪಳ ಅಂತ ಹೊಳೆಯುತ್ತೆ ಹಾಗೂ ಯಾವುದೇ ಬಗೆಯ ಸ್ಟೇನ್ಸ್ ಇದ್ದರೂ ಕೂಡ ಕ್ಲೀನ್ ಆಗುತ್ತೆ ಇದರಿಂದ ನೀವು ಪ್ರತಿದಿನಾಲೂ ಕೂಡ ಈ ರೀತಿ ಮಾಡದೇ ಇದ್ದರೂ ಪರವಾಗಿಲ್ಲ ಆದರೆ ವಾರಕ್ಕೊಮ್ಮೆ ಆದರೂ ಖಂಡಿತವಾಗಲೂ ಮಾಡಿ ಇದರಿಂದ ನಿಮ್ಮ ಸಿಂಕು ತುಂಬಾ ಚೆನ್ನಾಗಿ ಕ್ಲೀನಾಗಿ ಹೊಳೆಯುತ್ತೆ ಸ್ನೇಹಿತರೆ ತಿಳ್ಕೊಂಡಲ್ವಾ ಒಂದೇ ಒಂದು ಪೌಡರ್ನಿಂದ ಎಷ್ಟೆಲ್ಲ ಕ್ಲೀನಿಂಗಲ್ಲಿ ನಾವು ಇದನ್ನು ಬಳಸ್ಬಹುದು ಇನ್ನೂ ತುಂಬಾ ಕ್ಲೀನಿಂಗಲ್ಲಿ ನಾವು ಈ ಪೌಡರನ್ನು ಬಳಸ್ಬೌದು ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಆಯಿತಾ ಸೊ ಇಂದಿನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ಹಾಗೂ ಇನ್ನುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕನ್ನು ಒತ್ತೋದನ್ನು ಮರೆಯಬೇಡಿ ಈ ಕ್ಲೀನಿಂಗ್ ವಿಡಿಯೋವನ್ನು ವಾಟ್ಸಪ್ ಗ್ರೂಪ್ಗಳಲ್ಲಿ ಫೇಸ್ಬುಕ್ ಗ್ರೂಪ್ಗಳಲ್ಲಿಯೂ ಕೂಡ ನೀವು ಶೇರ್ ಮಾಡ್ಬೋದು ಹಾಗೂ ಬೋರೆಕ್ಸ್ ಪುಡಿಯನ್ನು ನೀವು ಪರ್ಚೇಸ್ ಮಾಡೋದಾದರೆ ನಾನು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಫ್ರೆಂಡ್ಸ್ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು